Hello everyone, welcome to my YouTube channel. In this particular video, we'll start a new topic, very important and interesting topic, that is common cyber crimes targeting computers. So what are all the common cyber crimes, okay, that will affect the computer systems. So the first example is, first one is malware infections. In that malware infections, we have three types. First one is virus. So what is this virus is? They attach themselves to legitimate files. Legitimate files means the real files. So you will download some real files or real games. With that, they will attach this virus also. Even the virus will get downloaded with that legitimate files. ಈಗ ವೈರಸ್ ಯಾವ ರೀತಿ ಅಟ್ಯಾಕ್ ಆಗುತ್ತೆ ಅಂದ್ರೆ, ನಿಮ್ಗೆ ಯಾವುದೋ ಒಂದು PDF ಡೌನ್ಲೋಡ್ ಮಾಡಿರ್ತೀರಾ, ಯಾವುದೋ ಒಂದು ಫೋಟೋನ ಡೌನ್ಲೋಡ್ ಮಾಡಿರ್ತೀರಾ, ಆ ಫೋಟೋ ನೀವೇ ಡೌನ್ಲೋಡ್ ಮಾಡಿರ್ತೀರಾ, ಆದರೆ ಆ ಫೋಟೋ ಜೊತೆಗೆ ಈ ರೀತಿಯ ವೈರಸ್ಗಳು ಕೂಡ ಬಂದ್ಬಿಡುತ್ತೆ. ಸೊ ಅಲಾಂಗ್ ವಿತ್ ದ ಲೆಜಿಟಿಮೇಟ್ ಫೈಲ್ಸ್, ಇವನ್ ದಿಸ್ ವೈರಸಸ್ ಆಲ್ಸೋ ಆಟೋಮೆಟಿಕಲಿ ದೇ ಗೆಟ್ ಡೌನ್ಲೋಡೆಡ್ ಇನ್ ಟು ದ ಸಿಸ್ಟಮ್ಸ್. ಸೊ ದಿಸ್ ಇಸ್ ಅಬೌಟ್ ದ ವೈರಸ್. ಸೆಕೆಂಡ್ ಒನ್ ಇಸ್ ವಾರ್ಮ್ಸ್. ಸೊ ವಾಟ್ ಇಸ್ ದಿಸ್ ವಾರ್ಮ್ಸ್ ಇಸ್ It is a self-replicating program that spread across networks without user intervention. So it is a replica. It looks same also, but it is spread all over the network and user cannot even see that, cannot even identify that it is a fake or it is a replica of the program. Okay, it itself creates a self-replication. That is all about worms. Next is Trojan horses. What is this Trojan horses is? See, some of the applications will look same as the original one, but it will be not original one, it is a malicious software. So usually it is, those are the softwares which is designed to have the unauthorized access in the computer systems. ಕೆಲವೊಂದು ಸಾಫ್ಟ್ವೇರ್ ಯಾವ ರೀತಿ ಇರುತ್ತೆ ಅಂದ್ರೆ, ಅದು ನೋಡೋದಕ್ಕೆ ಒರಿಜಿನಲ್ ಸಾಫ್ಟ್ವೇರ್ ಅಂತಾನೆ ಅನ್ಸುತ್ತೆ, ಬಟ್ ಏನೋ ಒಂದು ಸ್ಲೈಟ್ ಚೇಂಜಸ್ ಇರುತ್ತೆ. ಅದನ್ನ ಮತ್ತೆ ಒರಿಜಿನಲ್ ಸಾಫ್ಟ್ವೇರ್ ಎರಡನ್ನ ವ್ಯತ್ಯಾಸ ಕಂಡುಹಿಡಿಯೋದು ಬಹಳ ಕಷ್ಟ ಆಗುತ್ತೆ, ಯಾಕಂದ್ರೆ ಅದು ನೋಡೋದಕ್ಕೆ ಆಲ್ಮೋಸ್ಟ್ ಒರಿಜಿನಲ್ ಸಾಫ್ಟ್ವೇರ್ ತರಾನೇ ಇರುತ್ತೆ. ಸೊ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ರೆ ಆ ರೀತಿಯ ಸಾಫ್ಟ್ವೇರ್ಗಳು ನಮ್ಮ ಕಂಪ್ಯೂಟರ್ ಸಿಸ್ಟಮ್ನ ಬೇರೆ ಯಾರು ಆಕ್ಸೆಸ್ ಮಾಡ್ಬೋದು, ನಮ್ಮ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಡೇಟಾವನ್ನ ಕದಿಬಹುದು. ದಟ್ ಇಸ್ ಟ್ರೋಜನ್ ಹಾರ್ಸಸ್. ದ ಸೆಕೆಂಡ್ ಟೈಪ್ ಇಸ್ ಫಿಶಿಂಗ್ ಅಟ್ಯಾಕ್ಸ್. ಸೊ ಇನ್ ದಟ್ ವಿ ಹ್ಯಾವ್ ಟೂ ಟೈಪ್ಸ್ ಇನ್ ದ ಫಿಶಿಂಗ್ ಅಟ್ಯಾಕ್ಸ್. ಫಿಶಿಂಗ್ ಅಟ್ಯಾಕ್ಸ್ ಅಂದ್ರೆ ಸಿಂಪ್ಲಿ ಇಟ್ ಇಸ್ ಸೆಲ್ಲಿಂಗ್ ಸೆಂಡಿಂಗ್ ಮಲೀಷಿಯಸ್ ಲಿಂಕ್ಸ್ through emails, messages and all. So in that first one is email phishing. Email phishing andre ondo iga malicious links, fake links kalana mail inda kalisi adu yado ondo original company inda bandiro reethi namsodu janana ನಂಬಿಸಿ ಜನ ಆ ಲಿಂಕ್ನ ಕ್ಲಿಕ್ ಮಾಡಿದ ಮೇಲೆ ಅವರ ಒಂದು ಸೆನ್ಸಿಟಿವ್ ಇನ್ಫಾರ್ಮೇಶನ್, ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಅನ್ನು ಪಡೆಯುವಂತಹದ್ದು. ದಟ್ ಈಸ್ ಇಮೇಲ್ ಫಿಶಿಂಗ್. ಮೀನ್ಸ್ ಸೆಂಡಿಂಗ್ ದ ಡಿಸೆಪ್ಟಿವ್ ಮೇಲ್ಸ್ ಆರ್ ವಾಟ್ ಈಸ್ ಸೇ ಮಲೀಷಿಯಸ್ ಲಿಂಕ್ಸ್ to the users and make them feel that it is from a real organization. The bank inda kalisirtare eshtu real aagi maadirtare adana andre nodidre adu bank indane bandide anta ankolbekagutte. So aa riti malicious links galnella kalisi konege adrinda sensitive information ana padithkoltare. This is about email phishing. Next is spear phishing. Spear phishing is only targeted to specific individuals or organization. So same, eradu same. ಈ ಸ್ಪಿಯರ್ ಫಿಶಿಂಗ್ ಅಂದ್ರೆ ಕೆಲವೊಂದು ಮಂದಿ ಮೇಲೆ ಮಾತ್ರ ಟಾರ್ಗೆಟ್ ಮಾಡುವಂತದ್ದು, ಕೆಲವೊಂದು ಆರ್ಗನೈಸೇಷನ್ಸ್ಗೆ ಮಾತ್ರ ಇದು ಮಾಡುವಂತಹದ್ದು ಸ್ಪಿಯರ್ ಫಿಶಿಂಗ್. ನೆಕ್ಸ್ಟ್ ಒನ್ ಇಸ್ ರ್ಯಾನ್ಸಮ್ ವೇರ್. ರ್ಯಾನ್ಸಮ್ ವೇರ್ ಮೀನ್ಸ್ ಜಸ್ಟ್ ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಎನ್ಕ್ರಿಪ್ಟ್ ಯುವರ್ ಡೇಟಾ ಅಂಡ್ ಟು ಓಪನ್ ದಟ್ ಡೇಟಾ ಯು ಅಗೇನ್ ರಿಕ್ವೈರ್ ಅ ಪಾಸ್ವರ್ಡ್. ಸೊ ಇನ್ ಆರ್ ಟು ಗೆಟ್ ದಟ್ ಪಾಸ್ವರ್ಡ್ ದೇ ವಿಲ್ ಆಸ್ಕ್ ಹ್ಯೂಜ್ ಅಮೌಂಟ್ ಆಫ್ ಮನಿ. ಅಂದ್ರೆ ನಿಮ್ಮ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಫೈಲ್ಸ್ ನ ಹ್ಯಾಕ್ ಮಾಡಿಬಿಟ್ಟು ಅದನ್ನ ಎನ್ಕ್ರಿಪ್ಟ್ ಮಾಡ್ಬಿಡ್ತಾರೆ. ಎನ್ಕ್ರಿಪ್ಟ್ ಮಾಡಿದ್ರೆ ನೀವು ಅದನ್ನ ಓಪನ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಕೋಡ್ ಪಾಸ್ವರ್ಡ್ ಬೇಕಾಗುತ್ತೆ, ಅವಾಗಲೇ ಅದನ್ನ ಡಿಕ್ರಿಪ್ಟ್ ಮಾಡೋಕ್ಕಾಗುತ್ತೆ. ಸೊ ಈ ತರ ಎನ್ಕ್ರಿಪ್ಟ್ ಮಾಡ್ಬಿಡೋದು ನಿಮಗೆ ಫೈಲ್ ಯೂಸ್ ಮಾಡೋದಕ್ಕಾಗಲ್ಲ. ಯೂಸ್ ಮಾಡ್ಬೇಕಂದ್ರೆ ನೀವು ಅವರಿಗೆ ಒಂದಷ್ಟು ಲಂಪ್ಸಮ್ ಅಮೌಂಟ್ ಕೊಡ್ಬೇಕಾಗುತ್ತೆ, ಅವರು ಬೆದರಿಕೆ ಹಾಕ್ತಾರೆ, ಇಷ್ಟು ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನಾವು ಇದನ್ನ ಡಿಕ್ರಿಪ್ಟ್ ಮಾಡ್ಕೊಡಲ್ಲ, ನೀವು ಫೈಲ್ನ ಯೂಸ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ರ್ಯಾನ್ಸಮ್ ಸಮ್ ಲಂಪ್ಸಮ್ ಅಮೌಂಟ್ ಅನ್ನ ಡಿಮ್ಯಾಂಡ್ ಮಾಡ್ತಾರೆ, ರ್ಯಾನ್ಸಮ್ ಅಂತಾರೆ. ರ್ಯಾನ್ಸಮ್ ಅಮೌಂಟ್ ಕೊಟ್ಟ ಆದ್ಮೇಲೆ ಅದನ್ನ ರಿಲೀಸ್ ಮಾಡುವಂತಹದ್ದು. So that is ransomware. Next is denial of service and distributed denial of service attacks. Andre overload maduvantadu eshton applications onde sathi run maabidadu, eshton web browsers open maadadu, eshton task galana ottige computer maadong maadibittu computer ge overload aagi adu work aagde iro riti maduvantadu. It is like making the computer
overload. So opening many web pages, web browsers, many applications, making stressful, creating a stressful environment for the computer system to work. That is denial of service or distributed denial of service attack. Next is hacking and unauthorized access. Means without your permission, they have the access to your systems and enable, or what they just steal the data or manipulate, they spoil the data or delete the data also. So ನಿಮ್ಗೆ ಗೊತ್ತಿಲ್ದಲೇ ನಿಮ್ಮ ಸಿಸ್ಟಮ್ಗೆ ಎಂಟ್ರಿ ಕೊಟ್ಟು ಅಲ್ಲಿರ್ತಕ್ಕಂಥ ಡೇಟಾನ ಕದಿಯೋದಾಗಿರ್ಬೋದು ಅಥವಾ ಅದನ್ನೆಲ್ಲ ಹಾಳು ಮಾಡೋದು ಅಥವಾ ಡಿಲೀಟ್ ಮಾಡೋದು, ಈ ರೀತಿ ಮಾಡೋದು ಹ್ಯಾಕಿಂಗ್ ಅಥವಾ ಅದನ್ನ ಅನ್ಆಥರೈಸ್ಡ್ ಆಕ್ಸೆಸ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಇಸ್ ಐಡೆಂಟಿಟಿ ಟೆಫ್ಟ್. ಸೊ ವಾಟ್ ಯು ವಿಲ್ ಡೂ, ಯು ವಿಲ್ ಪ್ರಿಟೆಂಡ್ ಆಸ್ ಇಫ್ ಯು ಆರ್ ಸಮ್ವನ್ ಎಲ್ಸ್. ಇನ್ನೊಬ್ಬರ ಪರ್ಸನಲ್ ಇನ್ಫಾರ್ಮೇಶನ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದು ನೀವೇ ಅವ್ರ ರೀತಿ ಆಕ್ಟ್ ಮಾಡಿ ಇನ್ನೊಬ್ರಿಗೆ ಮೋಸ ಮಾಡುವಂತಹದ್ದು. ಇಟ್ ಇಸ್ ಐಡೆಂಟಿಟಿ ಟೆಫ್ಟ್. Means pretending to be someone else and using, misusing that personal information of someone else and making a fraudulent activities is identity theft. Next is data breaches. Data breaches, what do you say, it is stealing of data which has the intellectual property rights, or stealing the financial records, or stealing the personal information of a person is known as data breach. Eighth one is two types, spyware and adware. Spyware is a secret software. Some secret software will be installed into your computer systems where those software will collect all the data from your monitor and produces the information. Spyware and the secret agonash software gala nim system ali utkomtirutte. Aa ondu software en madutte andre slow agi yaru gottilliddirange data vanella collect madutte. That is spyware. Adware andre beerde irattakkanta unwanted advertisements galana ಒಂದು ಯೂಸರ್ನ ಪರ್ಮಿಷನ್ ಇಲ್ದಲೇ ಡಿಸ್ಪ್ಲೇ ಮಾಡುವಂಥದ್ದು ಆಡ್ವೇರ್. ಆಡ್ವೇರ್ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಯಿಂಗ್ ದಿ ಅನ್ವಾಂಟೆಡ್ ಅಡ್ವರ್ಟೈಸ್ಮೆಂಟ್ಸ್ ವಿಚ್ ವಿತೌಟ್ ಎನಿ ಪರ್ಮಿಷನ್ ಆಫ್ ದಿ ಯೂಸರ್ ಆಫ್ ಇಟ್. ದಟ್ ಇಸ್ ಆಡ್ವೇರ್. ನೆಕ್ಸ್ಟ್ ಇಸ್ ಕೀ ಲಾಗಿಂಗ್. ಮೀನ್ಸ್ ಇಫ್ ಯು ಎಂಟರ್ ಇನ್ ಟು ದ ಎ ಟಿ ಎಮ್, ಯು ಹ್ಯಾವ್ ಟು ಎಂಟರ್ ಅ ಪಿನ್, ಇಸ್ಂಟ್ ಇಟ್? ಕ್ಯಾಪ್ಚರಿಂಗ್ ದಟ್ ಮೂಮೆಂಟ್ಸ್. ಸೊ ಬೇಸ್ಡ್ ಆನ್ ದಟ್ ಮೂಮೆಂಟ್ಸ್ ಯು ಕ್ಯಾನ್ ಐಡೆಂಟಿಫೈ ದಿ ಪಿನ್ ಕೋಡ್ ಆಫ್ ದಿ ಎ ಟಿ ಎಮ್ ಕಾರ್ಡ್ and then hack the data, hack the amount, do the fraudulent transactions. So for example, ಈಗ ನೀವು ಎ ಟಿ ಎಮ್ ಹೋದಾಗ ಅಲ್ಲಿ ಕೀಪ್ಯಾಡ್ ಇಟ್ಟಿರ್ತಾರೆ, 4 digit ಎ ಟಿ ಎಮ್ ಪಿನ್ ಅನ್ನ ಹಾಕ್ಬೇಕಾಗತ್ತೆ. ಅದನ್ನ ಟ್ರ್ಯಾಕ್ ಮಾಡೋದು ಎಲ್ಲಿ ಕೈ ಮೊದಲು ಹೋಗುತ್ತೆ. ಸೊ ಈ ಬಟನ್ ಒತ್ತಿರ್ಬೋದು, ಒಂದು ಗೆಸ್ ಮೇಲೆ ನಿಮ್ಮ ಒಂದು ಲಾಗಿನ್ ಕ್ರೆಡೆನ್ಶಿಯಲ್ಸ್ ಅಂತ ಕದ್ದು ನಿಮ್ಮ ಪರ್ಮಿಷನ್ ಇಲ್ಲದೇ ಟ್ರಾನ್ಸಾಕ್ಷನ್ಸ್ ಫಂಡ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ದಿಸ್ ಇಸ್ ಅಂಡ್ ಆಲ್ ಇಸ್ ನೋನ್ ಆಸ್ ಕೀ ಲಾಗಿಂಗ್. ನೆಕ್ಸ್ಟ್ SQL ಇಂಜೆಕ್ಷನ್. So what is this SQL injection means? For example, in the databases, so suppose some people have to access the database of your organization, they will again put this vulnerabilities in the web applications. Web applications alli vulnerabilities nalla haki nimma ondu database alli irthakanta information anna padkolodu. It is SQL injection. Database ki inject madodu vulnerabilities. Second one is man in the middle. ಅಂದ್ರೆ ಇಬ್ರು ಮಧ್ಯೆ ಕಮ್ಯುನಿಕೇಶನ್ ಆಗ್ತಾ ಇದೆ, ಇಬ್ರು ಮಧ್ಯೆ ಕಾನ್ವರ್ಸೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಮಧ್ಯೆ ಯಾವುದೋ ಒಂದು ವ್ಯಕ್ತಿ ಅದನ್ನ ಕದ್ದು ಕೇಳಿಸ್ಕೊಂಡು ಆ ಇನ್ಫಾರ್ಮೇಶನ್ ನ ದುರುಪಯೋಗ ಪಡಿಸ್ಕೊಳ್ಳೋದು. ಇಟ್ ಇಸ್ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್. ಮೀನ್ಸ್ ವೆನ್ ಟೂ ಆರ್ ಮೋರ್ ಪೀಪಲ್ ಆರ್ ಕಮ್ಯುನಿಕೇಟಿಂಗ್, ವೆನ್ ಟೂ ಆರ್ ಮೋರ್ ಆರ್ ಕಾಂಟ್ಯಾಕ್ಟಿಂಗ್ ಈಚ್ ಅದರ್, ದೇರ್ಸ್ ಅ ಪರ್ಸನ್ ಹೂ ಇಸ್ ಹಿಯರಿಂಗ್ ಎವ್ರಿಥಿಂಗ್ ಇನ್ ದ ಮಿಡಲ್ ಅಂಡ್ ಹೀ ವಿಲ್ ಕಲೆಕ್ಟ್ ಆಲ್ ದ ಇನ್ಫಾರ್ಮೇಶನ್ ಅಂಡ್ ಯೂಸ್ ದಟ್ ಇನ್ಫಾರ್ಮೇಶನ್ ಫಾರ್ ಡೂಯಿಂಗ್ ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್. ದಟ್ ಇಸ್ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್. ನೆಕ್ಸ್ಟ್ ಇಸ್ ಜೀರೋ ಡೇ ಎಕ್ಸ್ಪ್ಲಾಯ್ಟ್ಸ್. ಜೀರೋ ಡೇ ಎಕ್ಸ್ಪ್ಲಾಯ್ಟ್ಸ್ ಅಂದ್ರೆ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗುವಂತಹದ್ದು. ಗೊತ್ತಾಗಲ್ಲ ಅದು ನಿಮ್ಗೆ, ಅದು ಫೇಕ್ ಇದು, ನೀವು ಆಲ್ರೆಡಿ ಅದು ಸಬ್ಸ್ಕ್ರೈಬ್ ಆಗೋಗಿದ್ದೀರಾ ಅಂತ. ಸೊ ಏನಾಗುತ್ತೆ, ನಿಮ್ಗೆ ಗೊತ್ತಿರಲ್ಲ ಅದೊಂದು ಫೇಕ್ ವೆಬ್ಸೈಟ್ ಅಥವಾ ಫೇಕ್ ಆ್ಯಪ್ ಅಂತ, ಅದ್ರಲ್ಲಿ ನೀವು ರಿಯಲ್ ಆ್ಯಪ್ ಅಂದ್ಕೊಂಡು ಅದನ್ನ ಬಳಸ್ಬಿಡ್ತೀರಾ. ಬಟ್ ಆಲ್ರೆಡಿ ನಿಮ್ಗೆ ಮೋಸ ಆಗೋಗಿರುತ್ತೆ, ನಿಮ್ಗೆ ಗೊತ್ತಾಗೋದು ಇರಲ್ಲ ಅದು. ಅಂಡ್ ನೆಕ್ಸ್ಟ್ ನೀವು ನೋಡಿದಾಗ ಆ ಆ್ಯಪ್ ಅಥವಾ ಆ ಸಾಫ್ಟ್ವೇರ್ ನಿಮ್ಗೆ ಸಿಗೋದೇ ಇಲ್ಲ. ದಟ್ ಇಸ್ ಜೀರೋ ಡೇ ಎಕ್ಸ್ಪ್ಲಾಯ್ಟ್ಸ್. So what happens is you feel that some particular application, some particular website is very safe, secure and safe, but it'll be a fake website. You access that website and without your knowledge, you would have gone by the cyber attack. That is zero day exploits. Next is brute force attacks. Means trying all the passwords, possible passwords, until the correct one is found. Ella rithiya passwords combinations galna try maduvantad. For example, ATM 4 digit pin itto andre 0001 inda hidu
9999 ವರ್ಗ ಕುತ್ಕೊಂಡ್ ಪಾಸ್ವರ್ಡ್ ನ ಹಾಕಿ 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 ಕೊನೆಗೆ ಒಂದ್ ಪಾಸ್ವರ್ಡ್ ನ ಹುಡುಕ್ತಾರೆ. ಸೊ ದಟ್ ಈಸ್ ಬ್ರೂಟ್ ಫೋರ್ಸ್ ಅಟ್ಯಾಕ್ಸ್. ನೆಕ್ಸ್ಟ್ ಸೋಷಿಯಲ್ ಇಂಟೆಲಿಜೆನ್ಸ್, ಸೋಷಿಯಲ್ ಇಂಜಿನಿಯರಿಂಗ್. ಸೋಷಿಯಲ್ ಇಂಜಿನಿಯರಿಂಗ್ ಇಸ್ ಬೇಸಿಕಲಿ ಪ್ಲೇಯಿಂಗ್ ವಿತ್ ದ ಹ್ಯೂಮನ್ ಸೈಕಾಲಜಿ ಆಫ್ ದ ಪರ್ಸನ್, ಬ್ರೈನ್ ವಾಷಿಂಗ್ ದೆಮ್ ಅಂಡ್ ಮೇಕಿಂಗ್ ದೆಮ್ ಟು ಪರ್ಫಾರ್ಮ್ ಸರ್ಟನ್ ಥಿಂಗ್ಸ್. ಅವರ ಒಂದು ಸೈಕಾಲಜಿ ಒಂದಿಗೆ ಆಟ ಆಡಿ ಅವರಿಗೆ ಬ್ರೈನ್ ವಾಶ್ ಮಾಡಿ ಕೆಲವೊಂದು ಫ್ರಾಡುಲೆಂಟ್ ಆಕ್ಟಿವಿಟೀಸ್ಗೆ ಅವ್ರಿಗೆ ಒಳಗಾಗುವಂತೆ ಮಾಡುವಂತಹದ್ದು ಇಟ್ ಇಸ್ ಸೋಷಿಯಲ್ ಎಂಜಿನಿಯರಿಂಗ್. ನೆಕ್ಸ್ಟ್ ಇಸ್ ಬಾಟ್ನೆಟ್ಸ್. ಸೊ ಸಿ ದ ನೆಟ್ವರ್ಕ್ಸ್ ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಬಾಟ್ಸ್ ಅಂಡ್ ದಿಸ್ ಬಾಟ್ಸ್ ವಿಲ್ ಬಿ ಕಂಟ್ರೋಲ್ಡ್ ಬೈ ದಿ ಸೆಂಟ್ರಲ್ ಸರ್ವರ್. ಓಕೆ, ಸೊ ಬಾಟ್ಸ್ ವಿಲ್ ಬಿ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಸರ್ವಿಸ್ ಫಾರ್ ಮಲೀಷಿಯಸ್ ಪರ್ಪಸಸ್. ಈ ಬಾಟ್ಸ್ ಅಂದ್ರೆ ಮಲೀಷಿಯಸ್ ಪರ್ಪಸ್ ಗೆ ಯೂಸ್ ಮಾಡ್ತಾರೆ, ಫಾರ್ ಅಟ್ಯಾಕ್ ಮಾಡುವಂತದ್ದಾಗಿರ್ಬೋದು ಅದೆಲ್ಲ. ಇದರಿಂದ ಇಂಡಿವಿಜುವಲ್ಸ್ ಅಥವಾ ಆರ್ಗನೈಸೇಷನ್ಸ್ ಗೆ ಥ್ರೆಟ್ಸ್, ಬೆದರಿಕೆ ಹಾಕುವ ಸಾಧ್ಯತೆಗಳಿರುತ್ತೆ. ಸೊ ದಿಸ್ ಆಲ್ಸೋ ಒನ್ ಆಫ್ ದ ಥ್ರೆಟ್ ಆರ್ ಸೈಬರ್ ಕ್ರೈಮ್ ದಟ್ ಕ್ಯಾನ್ ಬಿ ಸೀನ್ ಇನ್ ದ ಕಂಪ್ಯೂಟರ್ಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ವೇರಿಯಸ್ ಸೈಬರ್ ಕ್ರೈಮ್ಸ್ ವಿಚ್ ವಿ ಹ್ಯಾವ್ ವಿಚ್ ವಿ ಕ್ಯಾನ್ ಸೀ ಇನ್ ಕಂಪ್ಯೂಟರ್ಸ್. ಇನ್ ಮೈ ನೆಕ್ಸ್ಟ್ ವಿಡಿಯೋ ಐ ಡಿಸ್ಕಸ್ ಅಬೌಟ್ ದ ಸೈಬರ್ ಕ್ರೈಮ್ಸ್ ದಟ್ ಕ್ಯಾನ್ ಬಿ ಸೀನ್ ಇನ್ ದಿ ಮೊಬೈಲ್ ಫೋನ್ಸ್. Thank you for watching the video. I'll come back with the next video. Hello everyone, welcome to my YouTube channel. In this particular video, we'll start a new topic, very important and interesting topic, that is common cyber crimes targeting computers. So what are all the common cyber crimes, okay, that will affect the computer systems. So the first example is, first one is malware infections. In that malware infections, we have three types. First one is virus. So what is this virus? Is they attach themselves to legitimate files. Legitimate files means the real files. So you will download some real files or real games. With that, they will attach this virus also. Even the virus will get downloaded with that legitimate files. ಈಗ ವೈರಸ್ ಯಾವ ರೀತಿ ಅಟ್ಯಾಕ್ ಆಗುತ್ತೆ ಅಂದ್ರೆ, ನಿಮ್ಗೆ ಯಾವುದೋ ಒಂದು PDF ಡೌನ್ಲೋಡ್ ಮಾಡಿರ್ತೀರಾ, ಯಾವುದೋ ಒಂದು ಫೋಟೋನ ಡೌನ್ಲೋಡ್ ಮಾಡಿರ್ತೀರಾ, ಆ ಫೋಟೋ ನೀವೇ ಡೌನ್ಲೋಡ್ ಮಾಡಿರ್ತೀರಾ, ಆದರೆ ಆ ಫೋಟೋ ಜೊತೆಗೆ ಈ ರೀತಿಯ ವೈರಸ್ಗಳು ಕೂಡ ಬಂದ್ಬಿಡುತ್ತೆ. ಸೊ ಅಲಾಂಗ್ ವಿತ್ ದ ಲೆಜಿಟಿಮೇಟ್ ಫೈಲ್ಸ್, ಇವನ್ ದಿಸ್ ವೈರಸಸ್ ಆಲ್ಸೋ ಆಟೋಮೆಟಿಕಲಿ ದೇ ಗೆಟ್ ಡೌನ್ಲೋಡೆಡ್ ಇನ್ ಟು ದ ಸಿಸ್ಟಮ್ಸ್. ಸೊ ದಿಸ್ ಇಸ್ ಅಬೌಟ್ ದ ವೈರಸ್. ಸೆಕೆಂಡ್ ಒನ್ ಇಸ್ ವಾರ್ಮ್ಸ್. ಸೊ ವಾಟ್ ಇಸ್ ದಿಸ್ ವಾರ್ಮ್ಸ್? ಇಸ್ ಇಟ್ ಇಸ್ ಅ ಸೆಲ್ಫ್ ರೆಪ್ಲಿಕೇಟಿಂಗ್ ಪ್ರೋಗ್ರಾಮ್ ದಟ್ ಸ್ಪ್ರೆಡ್ ಅಕ್ರಾಸ್ ನೆಟ್ವರ್ಕ್ಸ್ ವಿತೌಟ್ ಯೂಸ್ ಅನ್ ಇಂಟರ್ವೆನ್ಷನ್. ಸೊ ಇಟ್ ಇಸ್ ಅ ರೆಪ್ಲಿಕಾ. It looks same also, but it is spread all over the network and user cannot even see that, cannot even identify that it is a fake or it is a replica of the program. Okay, it itself create a self-replication. That is all about worms. Next is Trojan horses. What is this Trojan horses is? See, some of the applications will look same as the original one, but it will be not original one. It is a malicious software. So usually it is, those are the softwares which is designed to have the unauthorized access in the computer systems. ಕೆಲವೊಂದು ಸಾಫ್ಟ್ವೇರ್ ಯಾವ ರೀತಿ ಇರುತ್ತೆ ಅಂದ್ರೆ, ಅದು ನೋಡೋದಕ್ಕೆ ಒರಿಜಿನಲ್ ಸಾಫ್ಟ್ವೇರ್ ಅಂತಾನೆ ಅನ್ಸುತ್ತೆ, ಬಟ್ ಏನೋ ಒಂದು ಸ್ಲೈಟ್ ಚೇಂಜಸ್ ಇರುತ್ತೆ. ಅದನ್ನ ಮತ್ತೆ ಒರಿಜಿನಲ್ ಸಾಫ್ಟ್ವೇರ್ ಎರಡನ್ನ ವ್ಯತ್ಯಾಸ ಕಂಡುಹಿಡಿಯೋದು ಬಹಳ ಕಷ್ಟ ಆಗುತ್ತೆ, ಯಾಕಂದ್ರೆ ಅದು ನೋಡೋದಕ್ಕೆ ಆಲ್ಮೋಸ್ಟ್ ಒರಿಜಿನಲ್ ಸಾಫ್ಟ್ವೇರ್ ತರಾನೇ ಇರುತ್ತೆ. ಸೊ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಂಡ್ರೆ ಆ ರೀತಿಯ ಸಾಫ್ಟ್ವೇರ್ಗಳು ನಮ್ಮ ಕಂಪ್ಯೂಟರ್ ಸಿಸ್ಟಮ್ನ ಬೇರೆ ಯಾರು ಆಕ್ಸೆಸ್ ಮಾಡ್ಬೋದು, ನಮ್ಮ ಸಿಸ್ಟಮ್ ಅಲ್ಲಿ ಇರತಕ್ಕಂತಹ ಡೇಟಾವನ್ನ ಕದಿಬಹುದು. ದಟ್ ಇಸ್ ಟ್ರೋಜನ್ ಹಾರ್ಸಸ್. ದ ಸೆಕೆಂಡ್ ಟೈಪ್ ಇಸ್ ಫಿಶಿಂಗ್ ಅಟ್ಯಾಕ್ಸ್. ಸೊ ಇನ್ ದಟ್ ವಿ ಹ್ಯಾವ್ ಟೂ ಟೈಪ್ಸ್ ಇನ್ ದ ಫಿಶಿಂಗ್ ಅಟ್ಯಾಕ್ಸ್. ಫಿಶಿಂಗ್ ಅಟ್ಯಾಕ್ಸ್ ಅಂದ್ರೆ ಸಿಂಪ್ಲಿ ಇಟ್ ಇಸ್ ಸೆಂಡಿಂಗ್ ಮಲೀಷಿಯಸ್ ಲಿಂಕ್ಸ್ ಥ್ರೂ ಇಮೇಲ್ಸ್, ಮೆಸೇಜಸ್ ಅಂಡ್ ಆಲ್. ಸೊ ಇನ್ ದಟ್ ಫಸ್ಟ್ ಒನ್ ಇಸ್ ಇಮೇಲ್ ಫಿಶಿಂಗ್. ಇಮೇಲ್ ಫಿಶಿಂಗ್ ಅಂದ್ರೆ ಒಂದು ಈಗ ಮಲೀಷಿಯಸ್ ಲಿಂಕ್ಸ್, ಫೇಕ್ ಲಿಂಕ್ಸ್ ಗಳನ್ನ ಮೇಲಿಂದ ಕಳಿಸಿ ಅದು ಯಾವುದೋ ಒಂದು ಒರಿಜಿನಲ್ ಕಂಪನಿಯಿಂದ ಬಂದಿರೋ ರೀತಿ ನಂಬಿಸೋದು, ಜನನ ನಂಬಿಸಿ ಜನ ಆ ಲಿಂಕ್ ನ ಕ್ಲಿಕ್ ಮಾಡಿದ್ಮೇಲೆ ಅವರ ಒಂದು ಸೆನ್ಸಿಟಿವ್ ಇನ್ಫಾರ್ಮೇಶನ್, ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಅನ್ನ ಪಡೆಯುವಂತಹದ್ದು. ದಟ್ ಈಸ್ ಇಮೇಲ್ ಫಿಶಿಂಗ್. ಮೀನ್ಸ್ ಸೆಂಡಿಂಗ್ ದ ಡಿಸೆಪ್ಟಿವ್ ಮೇಲ್ಸ್ ಆರ್ ವಾಟ್ ಇಸ್ ಸೇ ಮಲೀಷಿಯಸ್ ಲಿಂಕ್ಸ್ ಟು ದಿ ಯೂಸರ್ಸ್ ಅಂಡ್ ಮೇಕ್ ದಮ್ ಫೀಲ್ ದಟ್ ಇಟ್ ಇಸ್ ಫ್ರಮ್ ಅ ರಿಯಲ್ ಆರ್ಗನೈಸೇಷನ್. ಈಗ ಬ್ಯಾಂಕ್ ಇಂದ ಕಳಿಸಿರ್ತಾರೆ, ಎಷ್ಟು ರಿಯಲ್ ಆಗಿ ಮಾಡಿರ್ತಾರೆ ಅದರ ಅಂದ್ರೆ ನೋಡಿದ್ರೆ ಅದು ಬ್ಯಾಂಕ್ ಇಂದನೇ ಬಂದಿದೆ ಅಂತ ಅನ್ಕೊಳ್ಬೇಕಾಗುತ್ತೆ. ಸೊ ಆ ರೀತಿ ಮಲೀಷಿಯಸ್ ಲಿಂಕ್ಸ್ ಗಳನ್ನೆಲ್ಲ ಕಳಿಸಿ ಕೊನೆಗೆ ಅದರಿಂದ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ತಾರೆ. ದಿಸ್ ಇಸ್ ಅಬೌಟ್ ಇಮೇಲ್ ಫಿಶಿಂಗ್. ನೆಕ್ಸ್ಟ್ ಇಸ್ ಸ್ಪಿಯರ್ ಫಿಶಿಂಗ್. ಸ್ಪಿಯರ್ ಫಿಶಿಂಗ್ ಇಸ್ ಓನ್ಲಿ ಟಾರ್ಗೆಟೆಡ್ ಟು ಸ್ಪೆಸಿಫಿಕ್ ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್. ಸೊ ಸೇಮ್, ಎರಡು ಸೇಮ್. ಈ ಸ್ಪಿಯರ್ ಫಿಶಿಂಗ್ ಅಂದ್ರೆ ಕೆಲವೊಂದು
ಮಂದಿ ಮೇಲೆ ಮಾತ್ರ ಟಾರ್ಗೆಟ್ ಮಾಡುವಂತದ್ದು, ಕೆಲವೊಂದು ಆರ್ಗನೈಸೇಷನ್ಸ್ಗೆ ಮಾತ್ರ ಇದು ಮಾಡುವಂತಹದ್ದು ಸ್ಪಿಯರ್ ಫಿಶಿಂಗ್. ನೆಕ್ಸ್ಟ್ ಒನ್ ಇಸ್ ರ್ಯಾನ್ಸಮ್ ವೇರ್. ರ್ಯಾನ್ಸಮ್ ವೇರ್ ಮೀನ್ಸ್ ಜಸ್ಟ್ ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಎನ್ಕ್ರಿಪ್ಟ್ ಯುವರ್ ಡೇಟಾ, ಆ್ಯಂಡ್ ಟು ಓಪನ್ ದಟ್ ಡೇಟಾ ಯು ಅಗೇನ್ ರಿಕ್ವೈರ್ ಅ ಪಾಸ್ವರ್ಡ್. ಸೊ ಇನ್ ಆರ್ಡರ್ ಟು ಗೆಟ್ ದಟ್ ಪಾಸ್ವರ್ಡ್ ದೇ ವಿಲ್ ಆಸ್ಕ್ ಹ್ಯೂಜ್ ಅಮೌಂಟ್ ಆಫ್ ಮನಿ. ಅಂದರೆ ನಿಮ್ಮ ಸಿಸ್ಟಮಲ್ಲಿ ಇರ್ತಕ್ಕಂಥ ಫೈಲ್ಸ್ನ ಹ್ಯಾಕ್ ಮಾಡಿಬಿಟ್ಟು ಅದನ್ನ ಎನ್ಕ್ರಿಪ್ಟ್ ಮಾಡಿಬಿಡ್ತಾರೆ. ಎನ್ಕ್ರಿಪ್ಟ್ ಮಾಡಿದ್ರೆ ನೀವು ಅದನ್ನು ಓಪನ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಕೋಡ್ ಪಾಸ್ವರ್ಡ್ ಬೇಕಾಗುತ್ತೆ, ಆವಾಗಲೇ ಅದನ್ನು ಡಿಕ್ರಿಪ್ಟ್ ಮಾಡೋಕ್ಕಾಗುತ್ತೆ. ಸೊ ಈ ಥರ ಎನ್ಕ್ರಿಪ್ಟ್ ಮಾಡಿಬಿಡೋದು ನಿಮಗೆ ಫೈಲ್ ಯೂಸ್ ಮಾಡೋದಕ್ಕಾಗಲ್ಲ. ಯೂಸ್ ಮಾಡಬೇಕಂದ್ರೆ ನೀವು ಅವರಿಗೆ ಒಂದಷ್ಟು ಲಂಪ್ಸಮ್ ಅಮೌಂಟ್ ಕೊಡಬೇಕಾಗುತ್ತೆ, ಅವರು ಬೆದರಿಕೆ ಹಾಕ್ತಾರೆ, ಇಷ್ಟು ಅಮೌಂಟ್ ಕೊಟ್ಟಿಲ್ಲ ಅಂದರೆ ನಾವು ಇದನ್ನ ಡಿಕ್ರಿಪ್ಟ್ ಮಾಡಿಕೊಡಲ್ಲ, ನೀವು ಫೈಲ್ನ ಯೂಸ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ರ್ಯಾನ್ಸಮ್ ಸಮ್ ಲಂಪ್ ಸಮ್ ಅಮೌಂಟ್ ಅನ್ನ ಡಿಮ್ಯಾಂಡ್ ಮಾಡ್ತಾರೆ, ರ್ಯಾನ್ಸಮ್ ಅಂತಾರೆ. ರ್ಯಾನ್ಸಮ್ ಅಮೌಂಟ್ ಕೊಟ್ಟಾದ್ಮೇಲೆ ಅದನ್ನ ರಿಲೀಸ್ ಮಾಡುವಂತಹದ್ದು. ಸೊ ದಟ್ ಈಸ್ ರ್ಯಾನ್ಸಮ್ ವೇರ್. ನೆಕ್ಸ್ಟ್ ಇಸ್ ಡಿನಾಯಲ್ ಆಫ್ ಸರ್ವಿಸ್ ಅಂಡ್ ಡಿಸ್ಟ್ರಿಬ್ಯೂಟೆಡ್ ಡಿನಾಯಲ್ ಆಫ್ ಸರ್ವಿಸ್ ಅಟ್ಯಾಕ್ಸ್. ಅಂದ್ರೆ ಓವರ್ಲೋಡ್ ಮಾಡುವಂತಹದ್ದು, ಎಷ್ಟೊಂದು ಅಪ್ಲಿಕೇಶನ್ಸ್ ಒಂದೇ ಸತಿ ರನ್ ಮಾಡ್ಬಿಡೋದು, ಎಷ್ಟೊಂದ್ ವೆಬ್ ಬ್ರೌಸರ್ಸ್ ಓಪನ್ ಮಾಡೋದು, ಎಷ್ಟೊಂದು ಟಾಸ್ಕ್ಗಳನ್ನ ಒಟ್ಟಿಗೆ ಕಂಪ್ಯೂಟರ್ ಮಾಡೋಂಗ್ ಮಾಡಿಬಿಟ್ಟು ಕಂಪ್ಯೂಟರ್ಗೆ ಓವರ್ಲೋಡ್ ಆಗಿ ಅದು ವರ್ಕ್ ಆಗದೇ ಇರೋ ರೀತಿ ಮಾಡುವಂಥದ್ದು. ಇಟ್ ಈಸ್ ಲೈಕ್ ಮೇಕಿಂಗ್ ದ ಕಂಪ್ಯೂಟರ್ ಓವರ್ಲೋಡ್. ಸೊ ಓಪನಿಂಗ್ ಮೆನಿ ವೆಬ್ ಪೇಜಸ್, ವೆಬ್ ಬ್ರೌಸರ್, ಮೆನಿ ಅಪ್ಲಿಕೇಶನ್ಸ್, ಮೇಕಿಂಗ್ ಸ್ಟ್ರೆಸ್ಫುಲ್, ಕ್ರಿಯೇಟಿಂಗ್ ಅ ಸ್ಟ್ರೆಸ್ಫುಲ್ ಎನ್ವೈರನ್ಮೆಂಟ್ ಫಾರ್ ದ ಕಂಪ್ಯೂಟರ್ ಸಿಸ್ಟಮ್ ಟು ವರ್ಕ್. ದಟ್ ಈಸ್ ಡಿನಯಲ್ ಆಫ್ ಸರ್ವಿಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್. ನೆಕ್ಸ್ಟ್ ಇಸ್ ಹ್ಯಾಕಿಂಗ್ ಅಂಡ್ ಅನ್ಆಥರೈಸ್ಡ್ ಆಕ್ಸೆಸ್. ಮೀನ್ಸ್ ವಿತೌಟ್ ಯುವರ್ ಪರ್ಮಿಷನ್ ದೇ ಹ್ಯಾವ್ ದ ಆಕ್ಸೆಸ್ ಟು ಯುವರ್ ಸಿಸ್ಟಮ್ಸ್ ಅಂಡ್ ಎನೇಬಲ್ ಆರ್ ವಾಟ್ ದೇ ಜಸ್ಟ್ ಸ್ಟೀಲ್ ದ ಡೇಟಾ ಆರ್ ಮ್ಯಾನಿಪುಲೇಟ್ ದಿಸ್ ಸ್ಪಾಯಿಲ್ ದ ಡೇಟಾ ಆರ್ ಡಿಲೀಟ್ ದ ಡೇಟಾ ಆಲ್ಸೋ. ಸೊ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮ ಸಿಸ್ಟಮ್ಗೆ ಎಂಟ್ರಿ ಕೊಟ್ಟು ಅಲ್ಲಿರ್ತಕ್ಕಂಥ ಡೇಟಾನ ಕದಿಯೋದಾಗಿರ್ಬೋದು ಅಥವಾ ಅದನ್ನೆಲ್ಲ ಹಾಳು ಮಾಡೋದು ಅಥವಾ ಡಿಲೀಟ್ ಮಾಡೋದು, ಈ ರೀತಿ ಮಾಡೋದು ಹ್ಯಾಕಿಂಗ್ ಅಥವಾ ಅದನ್ನ ಅನ್ಆಥರೈಸ್ಡ್ ಆಕ್ಸೆಸ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಇಸ್ ಐಡೆಂಟಿಟಿ ಟೆಫ್ಟ್. ಸೊ ವಾಟ್ ಯು ವಿಲ್ ಡೂ, ಯು ವಿಲ್ ಪ್ರಿಟೆಂಡ್ ಆಸ್ ಇಫ್ ಯು ಆರ್ ಸಮ್ವನ್ ಎಲ್ಸ್. ಇನ್ನೊಬ್ಬರ ಪರ್ಸನಲ್ ಇನ್ಫಾರ್ಮೇಶನ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದು ನೀವೇ ಅವ್ರ ರೀತಿ ಆಕ್ಟ್ ಮಾಡಿ ಇನ್ನೊಬ್ಬರಿಗೆ ಮೋಸ ಮಾಡುವಂತಹದ್ದು. ಇಟ್ ಇಸ್ ಐಡೆಂಟಿಟಿ ಟೆಫ್ಟ್. ಮೀನ್ಸ್ ಪ್ರಿಟೆಂಡಿಂಗ್ ಟು ಬಿ ಸಮ್ವನ್ ಎಲ್ಸ್ ಅಂಡ್ ಯೂಸಿಂಗ್ ಮಿಸ್ಯೂಸಿಂಗ್ ದಟ್ ಪರ್ಸನಲ್ ಇನ್ಫಾರ್ಮೇಶನ್ ಆಫ್ ಸಮ್ವನ್ ಎಲ್ಸ್ ಅಂಡ್ ಮೇಕಿಂಗ್ ಅ ಫ್ರಾಡಲೆಂಟ್ ಆಕ್ಟಿವಿಟೀಸ್ ಇಸ್ ಐಡೆಂಟಿಟಿ ಟೆಫ್ಟ್. ನೆಕ್ಸ್ಟ್ ಇಸ್ ಡೇಟಾ ಬ್ರೀಚಸ್. ಡೇಟಾ ಬ್ರೀಚಸ್ ವಾಟ್ ಯು ಸೇ, ಇಟ್ ಇಸ್ ಸ್ಟೀಲಿಂಗ್ ಆಫ್ ಡೇಟಾ ವಿಚ್ ಹ್ಯಾಸ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಆರ್ ಸ್ಟೀಲಿಂಗ್ ದ ಫಿನಾನ್ಷಿಯಲ್ ರೆಕಾರ್ಡ್ಸ್ ಆರ್ ಸ್ಟೀಲಿಂಗ್ ದ ಪರ್ಸನಲ್ ಇನ್ಫಾರ್ಮೇಶನ್ ಆಫ್ ಅ ಪರ್ಸನ್ ಇಸ್ ನೋನ್ ಆಸ್ ಡೇಟಾ ಬ್ರೀಚ್. ಏತ್ ಒನ್ ಇಸ್ ಟೂ ಟೈಪ್ಸ್, ಸ್ಪೈವೇರ್ ಅಂಡ್ ಆಡ್ವೇರ್. Spyware is a secret software. Some secret software will be installed into your computer systems where those software will collect all the data from your monitor and produces the information. Spyware and the secret tag on the software galu nim system alli utkonbitirutte. Aa ondu software en madutte andre slow aagi yaru gottilliravage data vannella collect madutte. That is spyware. Adware andre beerde iruttakanta unwanted advertisements galanna ಒಂದು ಯೂಸರ್ನ ಪರ್ಮಿಷನ್ ಇಲ್ದಲೇ ಡಿಸ್ಪ್ಲೇ ಮಾಡುವಂಥದ್ದು ಆಡ್ವೇರ್. ಆಡ್ವೇರ್ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಯಿಂಗ್ ದಿ ಅನ್ವಾಂಟೆಡ್ ಅಡ್ವರ್ಟೈಸ್ಮೆಂಟ್ಸ್ ವಿಚ್ ವಿತೌಟ್ ಎನಿ ಪರ್ಮಿಷನ್ ಆಫ್ ದಿ ಯೂಸರ್ ಆಫ್ ಇಟ್. ದಟ್ ಇಸ್ ಆಡ್ವೇರ್. ನೆಕ್ಸ್ಟ್ ಇಸ್ ಕೀ ಲಾಗಿಂಗ್. ಮೀನ್ಸ್ ಇಫ್ ಯು ಎಂಟರ್ ಇನ್ ಟು ದ ಎ ಟಿ ಎಮ್ ಯು ಹ್ಯಾವ್ ಟು ಎಂಟರ್ ಅ ಪಿನ್, ಇಸ್ಂಟ್ ಇಟ್? ಕ್ಯಾಪ್ಚರಿಂಗ್ ದಟ್ ಮೂಮೆಂಟ್ಸ್. ಸೊ ಬೇಸ್ಡ್ ಆನ್ ದಟ್ ಮೂಮೆಂಟ್ಸ್ ಯು ಕ್ಯಾನ್ ಐಡೆಂಟಿಫೈ ದಿ ಪಿನ್ ಕೋಡ್ ಆಫ್ ದಿ ಎ ಟಿ ಎಮ್ ಕಾರ್ಡ್ and then hack the data, hack the amount, do the fraudulent transactions. So for example, ಈಗ ನೀವು ಎ ಟಿ ಎಮ್ಗೆ ಹೋದಾಗ ಅಲ್ಲಿ ಕೀಪ್ಯಾಡ್ ಇಟ್ಟಿರ್ತಾರೆ, 4 digit ಎ ಟಿ ಎಮ್ ಪಿನ್ ಅನ್ನ ಹಾಕ್ಬೇಕಾಗತ್ತೆ. ಅದನ್ನ ಟ್ರ್ಯಾಕ್ ಮಾಡೋದು ಎಲ್ಲಿ ಕೈ ಮೊದಲು ಹೋಗುತ್ತೆ, ಸೊ ಈ ಬಟನ್ ಒತ್ತಿರ್ಬೋದು, ಒಂದು ಗೆಸ್ ಮೇಲೆ ನಿಮ್ಮ ಒಂದು ಲಾಗಿನ್ ಕ್ರೆಡೆನ್ಶಿಯಲ್ಸ್ ಅಂತ ಕದ್ದು ನಿಮ್ಮ ಪರ್ಮಿಷನ್ ಇಲ್ಲದೆ ಟ್ರಾನ್ಸಾಕ್ಷನ್ಸ್ ಫಂಡ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ದಿಸ್ ಇಸ್ ಅಂಡ್ ಆಲ್ ಇಸ್ ನೋನ್ ಆಸ್ ಕೀ ಲಾಗಿಂಗ್. ನೆಕ್ಸ್ಟ್ ಎಸ್ಕ್ಯೂಎಲ್ ಇಂಜೆಕ್ಷನ್. So what is this SQL injection means? For example, in the databases, so suppose some people have to access the database of your organization, they will again put these vulnerabilities in the web applications. ವೆಬ್ ಅಪ್ಲಿಕೇಶನ್ಸ್ ಅಲ್ಲಿ ವಲ್ನರಬಿಲಿಟೀಸ್ ಎಲ್ಲ ಹಾಕಿ ನಿಮ್ಮ ಒಂದು ಡೇಟಾಬೇಸ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಳೋದು. ಇಟ್ ಈಸ್ ಎಕ್ಸ್ಕ್ಯೂಎಲ್ ಇಂಜೆಕ್ಷನ್, ಡೇಟಾಬೇಸ್ಗೆ ಇಂಜೆಕ್ಟ್ ಮಾಡೋದು ವಲ್ನರಬಿಲಿಟೀಸ್. ಸೆಕೆಂಡ್ ಒನ್ ಇಸ್ ಮ್ಯಾನ್ ಇನ್ ದ ಮಿಡಲ್. ಅಂದ್ರೆ ಇಬ್ರು ಮಧ್ಯ ಕಮ್ಯುನಿಕೇಶನ್ ಆಗ್ತಾ ಇದೆ, ಇಬ್ರು ಮಧ್ಯ ಕಾನ್ವರ್ಸೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಧ್ಯ ಯಾವುದೋ ಒಂದು ವ್ಯಕ್ತಿ ಅದನ್ನ ಕದ್ದು ಕೇಳಿಸ್ಕೊಂಡು ಆ ಇನ್ಫಾರ್ಮೇಶನ್ ನ ದುರುಪಯೋಗ ಪಡಿಸ್ಕೊಳ್ಳೋದು. ಇಟ್ ಇಸ್ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್. ಮೀನ್ಸ್ ವೆನ್ ಟೂ ಆರ್ ಮೋರ್ ಪೀಪಲ್ ಆರ್
communicating when two or more are contacting each other, there's a person who is hearing everything in the middle, and he will collect all the information and use that information for doing fraudulent activities. That is man in the middle attack. Next is zero-day exploits. Zero-day exploits are within a fraction of second ಆಗುವಂತಹದ್ದು ಗೊತ್ತಾಗಲ್ಲ ಅದು ನಿಮ್ಗೆ ಅದು ಫೇಕ್ ಇದು ಅದು ನೀವು ಆಲ್ರೆಡಿ ಅದು ಸಬ್ಸ್ಕ್ರೈಬ್ ಆಗೋಗಿದ್ದೀರಾ ಅಂತ. ಸೊ ಏನಾಗುತ್ತೆ ನಿಮ್ಗೆ ಗೊತ್ತಿರಲ್ಲ ಅದೊಂದು ಫೇಕ್ ವೆಬ್ಸೈಟ್ ಅಥವಾ ಫೇಕ್ ಆ್ಯಪ್ ಅಂತ, ಅದ್ರಲ್ಲಿ ನೀವು ರಿಯಲ್ ಆ್ಯಪ್ ಹಾಕೊಂಡು ಅದನ್ನ ಬಳಸ್ಬಿಡ್ತೀರಾ. ಬಟ್ ಆಲ್ರೆಡಿ ನಿಮ್ಗೆ ಮೋಸ ಆಗೋಗಿರುತ್ತೆ, ನಿಮ್ಗೆ ಗೊತ್ತಾಗೋದು ಇರಲ್ಲ ಅದು. ಆ್ಯಂಡ್ ನೆಕ್ಸ್ಟ್ ನೀವು ನೋಡಿದಾಗ ಆ ಆ್ಯಪ್ ಅಥವಾ ಆ ಸಾಫ್ಟ್ವೇರ್ ನಿಮ್ಗೆ ಸಿಗೋದೇ ಇಲ್ಲ. ದಟ್ ಈಸ್ ಜೀರೋ ಡೇ ಎಕ್ಸ್ಪ್ಲಾಯ್ಟ್ಸ್. ಸೊ ವಾಟ್ ಹ್ಯಾಪನ್ಸ್ ಇಸ್ ಯು ಫೀಲ್ ದಟ್ ಸಮ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್, ಸಮ್ ಪರ್ಟಿಕ್ಯುಲರ್ ವೆಬ್ಸೈಟ್ ಈಸ್ ವೆರಿ ಸೇಫ್, ಸೆಕ್ಯೂರ್ ಅಂಡ್ ಸೇಫ್, ಬಟ್ ಇಟ್ ಬಿ ಅ ಫೇಕ್ ವೆಬ್ಸೈಟ್. ಯು ಆಕ್ಸೆಸ್ ದಟ್ ವೆಬ್ಸೈಟ್ ಅಂಡ್ ವಿತೌಟ್ ಯುವರ್ ನಾಲೆಜ್ ಯು ವುಡ್ ಹ್ಯಾವ್ ಗಾನ್ ಬೈ ದಿ ಸೈಬರ್ ಅಟ್ಯಾಕ್. ದಟ್ ಈಸ್ ಜೀರೋ ಡೇ ಎಕ್ಸ್ಪ್ಲಾಯ್ಟ್ಸ್. ನೆಕ್ಸ್ಟ್ ಇಸ್ ಬ್ರೂಟ್ ಫೋರ್ಸ್ ಅಟ್ಯಾಕ್ಸ್, ಮೀನ್ಸ್ ಟ್ರೈಯಿಂಗ್ ಆಲ್ ದ ಪಾಸ್ವರ್ಡ್ಸ್, ಪಾಸಿಬಲ್ ಪಾಸ್ವರ್ಡ್ಸ್ ಅಂಟಿಲ್ ದ ಕರೆಕ್ಟ್ ಒನ್ ಇಸ್ ಫೌಂಡ್. ಎಲ್ಲಾ ರೀತಿಯ ಪಾಸ್ವರ್ಡ್ಸ್ ಕಾಂಬಿನೇಷನ್ಸ್ ಗಳನ್ನ ಟ್ರೈ ಮಾಡುವಂತದ್ದು. ಫಾರ್ ಎಕ್ಸಾಂಪಲ್, ಎಟಿಎಂ 4-digit ಪಿನ್ ಇತ್ತು ಅಂದ್ರೆ 0001 ಇಂದ ಹಿಡಿದು 9999 ವರ್ಗ ಕುತ್ಕೊಂಡು ಪಾಸ್ವರ್ಡ್ ಅನ್ನ ಹಾಕಿ 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 ಕೊನೆಗೆ ಒಂದು ಪಾಸ್ವರ್ಡ್ ನ ಹುಡುಕ್ತಾರೆ. ಸೊ ದಟ್ ಈಸ್ ಬ್ರೂಟ್ ಫೋರ್ಸ್ ಅಟ್ಯಾಕ್ಸ್. ನೆಕ್ಸ್ಟ್ ಸೋಷಿಯಲ್ ಇಂಟೆಲಿಜೆನ್ಸ್, ಸೋಷಿಯಲ್ ಇಂಜಿನಿಯರಿಂಗ್. ಸೋಷಿಯಲ್ ಇಂಜಿನಿಯರಿಂಗ್ ಇಸ್ ಬೇಸಿಕಲಿ ಪ್ಲೇಯಿಂಗ್ ವಿತ್ ದ ಹ್ಯೂಮನ್ ಸೈಕಾಲಜಿ ಆಫ್ ದ ಪರ್ಸನ್, ಬ್ರೈನ್ ವಾಷಿಂಗ್ ದೆಮ್ ಅಂಡ್ ಮೇಕಿಂಗ್ ದೆಮ್ ಟು ಪರ್ಫಾರ್ಮ್ ಸರ್ಟನ್ ಥಿಂಗ್ಸ್. ಅವರ ಒಂದು ಸೈಕಾಲಜಿಯೊಂದಿಗೆ ಆಟಾಡಿ ಅವ್ರಿಗೆ ಬ್ರೈನ್ ವಾಶ್ ಮಾಡಿ ಕೆಲವೊಂದು ಫ್ರಾಡ್ಯುಲೆಂಟ್ ಆಕ್ಟಿವಿಟೀಸ್ಗೆ ಅವ್ರಿಗೆ ಒಳಗಾಗುವಂತೆ ಮಾಡುವಂತಹದ್ದು. ಇಟ್ ಇಸ್ ಸೋಷಿಯಲ್ ಎಂಜಿನಿಯರಿಂಗ್. ನೆಕ್ಸ್ಟ್ ಇಸ್ ಬಾಟ್ನೆಟ್ಸ್. ಸೊ ಸಿ ದ ನೆಟ್ವರ್ಕ್ಸ್ ವಿಲ್ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಬಾಟ್ಸ್, ಅಂಡ್ ದಿಸ್ ಬಾಟ್ಸ್ ವಿಲ್ ಬಿ ಕಂಟ್ರೋಲ್ಡ್ ಬೈ ದಿ ಸೆಂಟ್ರಲ್ ಸರ್ವರ್. ಓಕೆ, ಸೊ ಬಾಟ್ಸ್ ವಿಲ್ ಬಿ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಸರ್ವಿಸ್ ಫಾರ್ ಮಲೀಷಿಯಸ್ ಪರ್ಪಸಸ್. ಈ ಬಾಟ್ಸ್ ಅಂದ್ರೆ ಮಲೀಷಿಯಸ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ, ಫಾರ್ ಅಟ್ಯಾಕ್ ಮಾಡುವಂತದ್ದಾಗಿರ್ಬೋದು ಅದೆಲ್ಲ. ಇದರಿಂದ ಇಂಡಿವಿಜುವಲ್ಸ್ ಅಥವಾ ಆರ್ಗನೈಸೇಷನ್ಸ್ಗೆ ಥ್ರೆಟ್ಸ್, ಬೆದರಿಕೆ ಹಾಕುವ ಸಾಧ್ಯತೆಗಳಿರುತ್ತೆ. ಸೊ ದಿಸ್ ಆಲ್ಸೋ ಒನ್ ಆಫ್ ದ ಥ್ರೆಟ್ ಆರ್ ಸೈಬರ್ ಕ್ರೈಮ್ ದಟ್ ಕ್ಯಾನ್ ಬಿ ಸೀನ್ ಇನ್ ದ ಕಂಪ್ಯೂಟರ್ಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ವೇರಿಯಸ್ ಸೈಬರ್ ಕ್ರೈಮ್ಸ್ ವಿಚ್ ವಿ ಹ್ಯಾವ್ ವಿಚ್ ವಿ ಕ್ಯಾನ್ ಸಿ ಇನ್ ಕಂಪ್ಯೂಟರ್ಸ್. ಇನ್ ಮೈ ನೆಕ್ಸ್ಟ್ ವೀಡಿಯೋ ಐ ಡಿಸ್ಕಸ್ ಅಬೌಟ್ ದ ಸೈಬರ್ ಕ್ರೈಮ್ಸ್ ದಟ್ ಕ್ಯಾನ್ ಬಿ ಸೀನ್ ಇನ್ ದಿ ಮೊಬೈಲ್ ಫೋನ್ಸ್. Thank you for watching the video. I'll come back with the next video.